ರಾಬರ್ಟ್ ಮೂವಿ ರಿಲೀಸ್ ಆದ್ಮೇಲೆ ನಾಯಕಿ ಆಶಾ ಭಟ್ ಅವರ ಮೊದಲ ರಿಯಾಕ್ಷನ್ ಹೇಗಿತ್ತು ತಿಳ್ಕೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜಿನಿ ಎಕ್ಸ್ಪ್ರೆಸ್, ನಾನು ರಜಿನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹೌದಾ ಸರ್, ಅದು ಕೇಳಕ್ಕೆ ಖುಷಿ ಆಗ್ತಾ ಇದೆ. ನೀವೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೀರಾ ಇವಾಗ ಸಿಕ್ಸರ್ ಸೆಂಚುರಿ ಎಲ್ಲ ಆಗಿದೆ ಅಂತ. ಅನುಭವ ತುಂಬ ಚೆಂದ ಇತ್ತು ಶೂಟಿಂಗಿಂದು. ಎಲ್ಲರೂ ಮಾರ್ಚ್ 11 ಅಂತ ಕಾಯ್ತಾ ಇದ್ವಿ. ಇವತ್ತು 11 ಬಂತು, ನಮ್ಮ ರಾಬರ್ಟ್ ಸಿನಿಮಾ ರಿಲೀಸ್ ಆಯಿತು, ಒಳ್ಳೆ ಫೀಡ್ಬ್ಯಾಕ್ ಸಿಗ್ತಾ ಇದೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ, ನನಗೆ ಒಂಥರ ಮನಸ್ಸಿಗೆ ತೃಪ್ತಿ ಆಗ್ತಾ ಇದೆ. ಇವತ್ತು ಒಳ್ಳೆ ನಿದ್ರೆ ಖಂಡಿತ ಬರುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಮಟ್ಟಿಗೆ ಸಕ್ಸಸ್ ಸಿಗುತ್ತೆ, ಇಷ್ಟು ಜನ ಸೇರ್ತಾರೆ, ಇಷ್ಟು ಹೌಸ್ಫುಲ್ ಆಗುತ್ತೆ ಥಿಯೇಟರ್ಸ್? ಸರ್, ಅದು ಹೌಸ್ಫುಲ್ ಆಗುತ್ತೆ, ಒಂದು ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದ್ದೇ ಇತ್ತು. ಬಿಕಾಸ್ ದರ್ಶನ್ ಸರ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ತರುಣ್ ಸರ್ ಅಂತ ಡಿರೆಕ್ಟರ್ ಇದ್ದಾರೆ, ಉಮಾಪತಿ ಬ್ಯಾನರ್ಸ್ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಎಂದೂ ಈ ಥರ ಲೈಕ್ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನನ್ನ ಜೊತೆ ಆಗಿರಲಿಲ್ಲ, ಬಿಕಾಸ್ ಇದು ನನ್ನ ಮೊದಲನೇ ಸಿನಿಮಾ. ಸೊ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅದು ಮೀರೇನೆ ರಿಸಲ್ಟ್ ಸಿಗ್ತಾ ಇದೆ. ಸೊ ಅದು ಬಹಳ ಖುಷಿ ಆಗ್ತಾ ಇದೆ. ವಾಟ್ ವಾಸ್ ದ ಬೆಸ್ಟ್ ಕಾಂಪ್ಲಿಮೆಂಟ್ ಯು ಗಾಟ್ ಇದುವರೆಗೆ? ಈಗ ಬೆಳಿಗ್ಗೆ 6 ಶೋ ಶುರು ಆಗಿದೆ, ಈಗ 2 ಶೋಗಳಾಗಿದೆ. ಸೊ ಇದುವರೆಗಿನ ಬೆಸ್ಟ್ ಕಾಂಪ್ಲಿಮೆಂಟ್ ಏನು ಸರ್? ಲೈಕ್ ಜನ್ರಲಿ ಏನಾಗಿತ್ತು ಅಂದರೆ, ಮ್ಯಾಮ್ ಇದುವರೆಗೆ ನಿಮ್ಮದು ಟ್ರೈಲರಲ್ಲಿ ಒಂದು ಗ್ಲಿಮ್ಸ್ ನೋಡೋಕ್ಕೆ ಸಿಕ್ತು, ಡ್ಯಾನ್ಸ್ ನೋಡೋಕ್ಕೆ ಸಿಕ್ತು, ಬಟ್ ಆ್ಯಕ್ಟಿಂಗ್ ಕೂಡ ತುಂಬ ಚೆಂದ ಮಾಡಿದ್ದೀರಾ, ಆ್ಯಂಡ್ ಬಾಸ್ ಜೊತೆಗೂ ತುಂಬ ಚೆಂದ ಕಾಣ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ನೀವು ಹ್ಯಾವ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಸೊ ಅದು ಕೇಳಿ ಖುಷಿ ಆಗ್ತದೆ. ಸೊ ಆಡಿಯನ್ಸ್ ಜನರಲ್ಲಿ ಬೆಳಿಗ್ಗೆ ಶ್ರೀನಿವಾಸ ಥಿಯೇಟರ್, ಈಗ ಸಂತೋಷ್ ಥಿಯೇಟರ್ ಆಯಿತು, ಕುತ್ಕೊಂಡು ಸಿನಿಮಾ ನೋಡೋದು ಹೇಗಿತ್ತು ಅವ್ರ ಜೊತೆಯಲ್ಲಿ ರಿಯಾಕ್ಷನ್? ಸರ್, ನಾನು ಈ ಥರ ದರ್ಶನ್ ಸರ್ ಸಿನಿಮಾ ಅಂದರೆ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಗೊತ್ತಿರೋ ವಿಷಯ. ಈ ಥರ ಇರುತ್ತೆ ಅವ್ರು ಪ್ರತಿ ಸಿನಿಮಾಕ್ಕೂ, ಯುನೋ ಸಂತೋಷ್ ಥಿಯೇಟರ್ ಇರ್ಬೋದು, ಶ್ರೀನಿವಾಸ್ ಥಿಯೇಟರ್ ಇರ್ಬೋದು, ಎಲ್ಲರೂ ಹೋಗ್ತಾರೆ ನೋಡ್ತಾರೆ ಅಂತ ಗೊತ್ತಿತ್ತು. ಬಟ್ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು ಇವತ್ತು ನನಗೆ ಮೊದಲನೇ ಬಾರಿಗೆ ಗೊತ್ತಾಯಿತು, ಬಿಕಾಸ್ ಇದು ನನ್ನ ಮೊದಲನೇ ಸಿನಿಮಾ. ಅವ್ರಿಗಿರೋ ಎನರ್ಜಿ, ಅವ್ರು ಮೇಂಟೈನ್ ಮಾಡೋ ಟೆಂಪೋ, ಲೈಕ್ ಸೀನ್ ಮೊದಲನೇ ಸೀನಿಂದ ಹಿಡಿದು ಮೂವಿ ಮುಗಿಯೋವರೆಗೂ ಅದು ಏನು ಎನರ್ಜಿ ಇಟ್ಕೊಂಡು ಮೂವಿ ನೋಡ್ತಾರೆ, ನಾವು ನಮ್ಮ ಸೀಟ್ಗಳು ಎಡ್ಜಸ್ಸಲ್ಲಿ ಕೂತ್ಕೊಂಡಿದ್ವಿ. ಸೊ ಇವತ್ತು ಲೈಕ್ ಶ್ರೀನಿವಾಸ್ ಥಿಯೇಟ್ರಲ್ಲಿ ನಾನು ಒಂದು ಅಭಿಮಾನಿಯಾಗಿ ಸಿನಿಮಾ ನೋಡಿದೆ ಮೊದಲನೇ ಸತಿ ನೋಡಿದಾಗ. ಸಂತೋಷ್ ಥಿಯೇಟ್ರಿಗೆ ಬಂದು ಇವಾಗ ಓಕೆ, ಇವಾಗ ಪಾರ್ಟ್ ಆಫ್ ರಾಬರ್ಟ್ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಸಿನಿಮಾ ನೋಡೋಕೆ ಸಿಕ್ತು. ಒಂದು ಯೂಟ್ಯೂಬಲ್ಲಿ ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗಿಂದ ಆಶಾ ಭಟ್ ಕನ್ನಡದ ಹುಡುಗಿ, ಭದ್ರಾವತಿ ಹುಡುಗಿ ಈ ಥರ ಕಮೆಂಟ್ಗಳು ಜಾಸ್ತಿ ಆಗಿದೆ. ಸ್ಪೆಷಲಿ ಏನು ಅಂದರೆ ಕನ್ನಡನ ಸ್ಪಷ್ಟವಾಗಿ ಮಾತಾಡ್ತಾರೆ, ಆ ರಿಯಾಕ್ಷನ್ ಬಗ್ಗೆ? ಐ ಮೀನ್, ಕನ್ನಡ ನನ್ನ ಮಾತೃಭಾಷೆ. ಸೊ ನಾನು ಅದೇ ಸುಮಾರು ಜನ ಕೇಳ್ತಿದ್ರು, ನೀವು ಮುಂಬೈಲಿ ಇರ್ತೀರಿ ಕನ್ನಡ ಹೆಂಗೆ ಮಾತಾಡ್ತೀರಿ ಅಂತ. ಬಟ್ ಎಲ್ಲೇ ಇರಲಿ ಅದು ಎಂದೆಂದಿಗೂ ನೀವು ಕನ್ನಡವಾಗಿರುವಂತಾರಲ್ಲ, ಹಾಗೇ ನನ್ನ ಮಾತೃಭಾಷೆ ಕನ್ನಡ, ಅದರಲ್ಲೇನು ಡೌಟ್ ಇಲ್ಲ. ಬಟ್ ನೀವು ನನ್ನ ಭಾಷೆಗೇ ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂದು ನನಗೆ ತುಂಬ ಖುಷಿಯಾಯಿತು. ಹಾಗೆಯೇ ಮುಂದೆ ಬರುವ ಪ್ರಾಜೆಕ್ಟ್ಸ್ ಇರ್ಬೋದು, ಏನೇ ಇರ್ಬೋದು, ಹೀಗೆ ನಿಮ್ಮ ಪ್ರೀತಿ ತೋರಿಸ್ತಾ ಇರಿ, ಸಪೋರ್ಟ್ ತೋರಿಸ್ತಾ ಇರಿ, ಐ ವಿಲ್ ನೀಡ್ ಇಟ್. ಪ್ರೇಕ್ಷಕರೆ, ಸುಮಾರು ಜನ ನೀವು ಆಲ್ರೆಡಿ ರಾಬರ್ಟ್ ಮೂವಿ ನೋಡಿರ್ತೀರಾ, ಸೂಪರ್ ಗ್ರೇಟ್. ನೋಡಿಲ್ಲ ಅಂದರೆ ಸೊ ಪ್ಲೀಸ್ ಹೋಗಿ ಟಿಕೆಟ್ ತೊಗೊಳ್ಳಿ, ನಮ್ಮ ಸಿನಿಮಾನ ನೋಡಿ, ಖಂಡಿತವಾಗ್ಲೂ ನಿಮಗೆಲ್ಲ ನಿರಾಶೆ ಅಂತೂ ಆಗದೇ ಇಲ್ಲ. ಈಗ ಆಲ್ರೆಡಿ ಅಷ್ಟು ಒಳ್ಳೊಳ್ಳೆ ರಿವ್ಯೂಸ್ ಫೀಡ್ಬ್ಯಾಕ್ ಬರ್ತಾ ಇದೆ. ಇಟ್ಸ್ ಅ ಮಾಸ್ ಎಂಟರ್ಟೈನರ್ ಆ್ಯಕ್ಷನ್ ಫ್ಯಾಮಿಲಿ ಡ್ರಾಮಾ, ಎಂದು ನೋಡದೇ ಇರೋಂಥ ಬಾಸ್ನ ಅವತಾರ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು. ಸೊ ಹೋಗಿ ಟಿಕೆಟ್ ತೊಗೊಳ್ಳಿ, ನಮ್ಮ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರಿ, ಈ ರಿಯಾಕ್ಷನ್ ನೋಡ್ತಾ ಇರೋರು ಎಷ್ಟು ಜನ ರಾಬರ್ಟ್ ಮೂವಿನ ನೋಡಿದ್ದೀರಾ, ನೋಡಿಲ್ಲ, ನೋಡಿದರೆ ಹೇಗನ್ನಿಸ್ತು, ಏನಿಷ್ಟ ಆಯಿತು, ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನೆಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.